ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ನಾಗಲಕ್ಷ್ಮಿ ಎನ್ನುವ ಚಿತ್ರಮಂದಿರದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ನಾಗಲಕ್ಷ್ಮಿ ಚಿತ್ರಮಂದಿರ ಅಂತ ಹೇಳಿದ ಕೂಡಲೇ ಒಂದಿಷ್ಟು ಮಂದಿ ಚಿಕ್ಕಮಗಳೂರಿನ ನಾಗಲಕ್ಷ್ಮಿ ಚಿತ್ರಮಂದಿರನ ಅಂತ ಅನ್ಕೋಬಹುದು. ಆದ್ರೆ ನಾವಿಲ್ಲಿ ಹೇಳ್ತಾ ಇರೋದು ಚಿಕ್ಕಮಗಳೂರಿನಲ್ಲಿರುವಂತಹ ನಾಗಲಕ್ಷ್ಮಿ ಚಿತ್ರಮಂದಿರದ ಕಥೆಯಲ್ಲ, ಬದಲಿಗೆ ನಾವಿಲ್ಲಿ ಹೇಳ್ತಾ ಇರೋದು ದಿಂಡಿಗಲ್ನಲ್ಲಿರುವಂತಹ ನಾಗಲಕ್ಷ್ಮಿ ಚಿತ್ರಮಂದಿರದ ಕತೆ. ಹಾಗಾದ್ರೆ ಈ ದಿಂಡಿಗಲ್ ಎಲ್ಲಿದೆ ಅಂತ ಕೇಳೋದಾದ್ರೆ ತಮಿಳುನಾಡಿನಲ್ಲಿದೆ. ತಮಿಳುನಾಡಿನ ಜಿಲ್ಲೆ ದಿಂಡಿಗಲ್. ಈ ದಿಂಡಿಗಲ್ನಲ್ಲಿ ಇರುವಂತದ್ದೇ ನಾಗಲಕ್ಷ್ಮಿ ಚಿತ್ರಮಂದಿರ. ಹಾಗಾದ್ರೆ ಈ ನಾಗಲಕ್ಷ್ಮಿ ಚಿತ್ರಮಂದಿರ ಹೇಗಿದೆ ಅಂತ ಕೇಳೋದಾದ್ರೆ, ಇವಾಗ ನೀವು ದೃಶ್ಯದಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದೇ ರೀತಿ ಒಂದು ಕಾಲದಲ್ಲಿ ಇತ್ತು. ನಾಗಲಕ್ಷ್ಮಿ ಚಿತ್ರಮಂದಿರ ಒಂದು ಕಾಲದಲ್ಲಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ. ಇಷ್ಟೊಂದು ಬೃಹತ್ ಆದಂತಹ ಚಿತ್ರಮಂದಿರ ಇತ್ತೀಚಿನ ದಿನಗಳಲ್ಲಿ ಯಾರೂ ಕೂಡ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ವೀಕ್ಷಣೆ ಮಾಡೋದು ತುಂಬಾನೇ ವಿರಳ. ಹೀಗಿರ್ಬೇಕಾದ್ರೆ ಈ ಚಿತ್ರಮಂದಿರವನ್ನ ಎರಡು ಪರದೆ ಉಳ್ಳಂತಹ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರವಾಗಿ ಪರಿವರ್ತನೆ ಮಾಡಲಾಯಿತು. ಅಷ್ಟೇ ಅಲ್ಲದೆ ಈ ಚಿತ್ರಮಂದಿರದಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕಾಗಿ ಒಂದಿಷ್ಟು ಸಾಮಗ್ರಿಗಳು, ಜಾರಬಂಡಿ, ಉಯ್ಯಾಲೆ, ಅದು ಇದು ಅಂತೇಳಿ ಎಲ್ಲ ಮಾಡಲಾಯಿತು. ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಇದರೊಂದಿಗೆ ಫುಡ್ ಕೋರ್ಟ್ ಅನ್ನು ಕೂಡ ಇಲ್ಲಿ ನಡೆಸಲಾಯಿತು. ವಿವಿಧ ರೀತಿಯಾದಂತಹ ಫುಡ್ಗಳು, ಐಸ್ ಕ್ರೀಮ್ಗಳು, ಅದು ಇದು ಅಂತೇಳಿ ಎಲ್ಲನೂ ಕೂಡ ಇಲ್ಲಿ ಮಾಡಲಾಯಿತು. ಟೋಟಲ್ ಆಗಿ ಹೇಳೋದಾದ್ರೆ ಮಲ್ಟಿಪ್ಲೆಕ್ಸ್, ಒಂದು ಮಾಲ್ ಯಾವ ರೀತಿ ಇದೆಯೋ ಅದೇ ರೀತಿ ಇಲ್ಲಿ ಬದಲಾವಣೆಯನ್ನ ಮಾಡಲಾಯಿತು. ಒಂದು ಕಾಲದಲ್ಲಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ, ಕೇವಲ ಚಿತ್ರಮಂದಿರವಷ್ಟೇ ಇತ್ತು. ಅದಾದ ಬಳಿಕ ಇಷ್ಟೆಲ್ಲ ಪರಿವರ್ತನೆ ಮಾಡಲಾಯಿತು. ಅಲ್ಲಿಗೆ ಕತೆ ಮುಗ್ದಿಲ್ಲ, ಬದಲಾಗಿ ಈ ಚಿತ್ರಮಂದಿರದ ಹೆಸರನ್ನ ಬದಲಾವಣೆ ಮಾಡಲಾಯಿತು. ಅದು ಏನಂತ ಕೇಳಿದ್ರೆ ಕಾರ್ನಿವಲ್ ಸಿನಿಮಾಸ್ ಅಂತ. ಆದರೂ ಕೂಡ ಅಲ್ಲಿನ ಜನತೆಗೆ ಈ ಚಿತ್ರಮಂದಿರ ನಾಗಲಕ್ಷ್ಮಿ ಚಿತ್ರಮಂದಿರ ಅಂತಲೇ ಜನಮನ್ನಣೆ ಗಳಿಸಿತ್ತು. ಇರಲಿ, ಈ ವಿಚಾರವನ್ನ ಪಕ್ಕಗಿಡೋಣ. ಇಷ್ಟೆಲ್ಲ ಒಂದು ಭಿನ್ನ ವಿಭಿನ್ನವಾದಂತಹ ಚಿತ್ರಮಂದಿರದ ಮುಂಭಾಗದಲ್ಲಿ ಸಿಕ್ಕಾಪಟ್ಟೆ ಸ್ಪೇಸ್ ಕೂಡ ಇತ್ತು. ಪಾರ್ಕಿಂಗ್, ಅದು ಈ ಟೂ ವೀಲರ್ ತ್ರೀ ವೀಲರ್ ಎಲ್ಲ ಬೇಕಾದ್ರೆ ಒಂದು ಬಸ್ ಸ್ಟ್ಯಾಂಡನ್ನೇ ಮಾಡ್ಬೋದಿತ್ತು, ಆ ಮಟ್ಟಕ್ಕೆ ಇಲ್ಲಿ ಪಾರ್ಕಿಂಗ್ ಕೂಡ ಇತ್ತು. ಆದರೆ ಪ್ರಸ್ತುತ ಈ ಚಿತ್ರಮಂದಿರ ಕಾರ್ಯನಿರ್ವಹಿಸ್ತಾ ಇಲ್ಲ. ದಿಂಡಿಗಲ್ನ ಜನತೆಗೆ ಒಂದು ಶಾಕಿಂಗ್ ಸುದ್ದಿಯಂತೆ ಗೋಚರವಾಗಿದ್ದು, ನಾಗಲಕ್ಷ್ಮಿ ಅರ್ಥಾತ್ ಕಾರ್ನಿವಲ್ ಸಿನಿಮಾಸ್ನಲ್ಲಿ ಇನ್ನು ಮುಂದೆ ಸಿನಿಮಾ ಪ್ರದರ್ಶನ ಆಗೋದಿಲ್ಲ ಅಂತ. ಆದರೆ ಪ್ರಸ್ತುತ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದೀಗ ಚಿತ್ರಮಂದಿರ ಡೆಮಾಲಿಷನ್ ಆಗಿದೆ. ಈಗಾಗಲೇ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಚಿತ್ರಮಂದಿರ ದರಶಾಯಿ ಆಗಿದೆ. ಒಂದು ಕಾಲದಲ್ಲಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ, ಅದಾದ ಬಳಿಕ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರವಾಗಿ ಪರಿವರ್ತನೆ ಆಯಿತು. ಅಷ್ಟೇ ಅಲ್ಲದೆ ಫುಡ್ ಕೋರ್ಟ್ ಕೂಡ ಅಲ್ಲಿ ಇತ್ತು. ಮಕ್ಕಳಿಗೆ ಆಟ ಆಡೋದಕ್ಕಾಗಿ ಒಂದು ಪಾರ್ಕ್ ರೀತಿಯಲ್ಲೇ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಇಷ್ಟೆಲ್ಲ ವ್ಯವಸ್ಥೆ ಇದ್ದಂತಹ ಡಬಲ್ ಸ್ಕ್ರೀನ್, ಎರಡು ಪರದೆ ಉಳ್ಳಂತಹ ಬೃಹತ್ ಚಿತ್ರಮಂದಿರ ಇದೀಗ ನೆಲಸಮವಾಗ್ತಾ ಇದೆ. ಇದೇ ರೀತಿಯ ಮತ್ತೊಂದು ಚಿತ್ರಮಂದಿರದ ಬಗ್ಗೆ ಮಾಹಿತಿ ಕೊಡ್ತೀವಿ, ಅದು ಮುಂದಿನ ಭಾಗದಲ್ಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.